ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟು ಚೆನ್ನಾಗಿದ್ದೀನಿ. ನನಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ತುಂಬ ಕ್ವೆಶನ್ಸ್ ಬರೋದು ಜಾಸ್ತಿ, ಅದಕ್ಕೇ ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ನನಗೆ ಗೊತ್ತಿರೋಷ್ಟು ನಾನು ಇನ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಎರಡು ಪ್ರೆಗ್ನೆನ್ಸಿಯಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಮತ್ತು ಡಾಕ್ಟರ್ ಕೊಟ್ಟಿರೋ ಸಜೆಷನ್ಸ್ ಜೊತೆಯಲ್ಲಿ ನನ್ನ ಸಿಂಪ್ಟಮ್ಸ್ ಯಾವುದೇ ಆಗಿರ್ಬೋದು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಈಗ ಆಲ್ರೆಡಿ ತುಂಬ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಿದ್ದಾರೆ, ಅದರಲ್ಲಿ ನಾನು ಹೇಳಿದಿರೋ ಎಷ್ಟೋ ಜನಕ್ಕೆ ನಾನು ಹೇಳಿರೋ ಸಿಂಪ್ಟಮ್ಸ್ಗೆ ಯಾವ ಮಗು ಆಗುತ್ತೆ ಅಂತ ಹೇಳಿದ್ದು ಆ ಮಗು ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ನೋಡೋಣ ಫಸ್ಟು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ತಮ್ಮನೇ ಇದರಲ್ಲಿ ನೋಡಿ ಗೊತ್ತಾಗಿರುತ್ತೆ, ಟೈಟಲ್ ನೋಡಿ. ಸೊ ಆದರೂ ಇನ್ನೊಂದ್ಸರಿ ಹೇಳ್ತೀನಿ ಏನಂತ ಅಂದರೆ, ಇವತ್ತು ಬಂದುಬಿಟ್ಟು ಪ್ರೆಗ್ನೆನ್ಸಿ ನಿಮಗೆ ಇವಾಗ ಕನ್ಸೀವ್ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಮ ಪೀರಿಯಡ್ಸ್ ಮಿಸ್ ಆಗೋಕ್ಕೆ ಮುಂಚೆ ಹೇಗೆ ತಿಳ್ಕೊಳ್ಬೋದು ಅಂತ. ಸೊ ನೀವು ಹೇಗೆ ಪ್ರಿಕಾಷನ್ ತೊಗೊಳ್ಬೋದು ಅಂದರೆ ಏನೇನೆಲ್ಲ ನೀವು ಕೇರ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಏನಂತ ಅಂದರೆ, ನಮಗೆ ಪ್ರೆಗ್ನೆಂಟ್ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಅಥವಾ ನ್ಯೂಲಿ ಮ್ಯಾರಿಡ್ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರೋರಾಗಿರ್ಬೋದು, ಆಲ್ಮೋಸ್ಟ್ ಅವರು ಯೋಚನೆಯಲ್ಲಿ ಇರ್ತಾರೆ ಇವಾಗ ಈ ಮಂತಲ್ಲಿ ನಾವು ಕನ್ಸೀವ್ ಆಗಬೇಕು ಅಂತ ಇರುತ್ತೆ, ಇಲ್ಲ ಈ ಮಂತಲ್ಲಿ ಕನ್ಸೀವ್ ಮಾಡ್ಕೊಳ್ತೀವಿ ಅಂತ ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಸೊ ಅವಾಗ ನಮಗೆ ಮುಂಚೆನೇ ಹೇಗೆ ಗೊತ್ತಾಗುತ್ತೆ ಅನ್ನೋದು ನಾನು ಇವತ್ತು ಹೇಳ್ತೀನಿ. ನಿಮಗೆ ಇವಾಗ ಮಂತಲ್ಲಿ ಒಂದು ಮೀನ್ಸ್ ಪೀರಿಯಡ್ಸ್ ಇರುತ್ತೆ, ಒಂದೇ ತಾರೀಕು ಇವಾಗ ನಿಮ್ಮದು ಡೇಟ್ ಆಗಿದೆ, ನೆಕ್ಸ್ಟ್ ಮಂತ್ ಒಂದೇ ತಾರೀಕು ನಿಮಗೆ ಡೇಟ್ ಆಗಬೇಕು. ಬಟ್ ಇನ್ನು ಮುಂಚೆನೇ ಕೆಲವೊಂದು ಸಿಂಪ್ಟಮ್ಸ್ ನಿಮಗೆ ಗೊತ್ತಾಗುತ್ತೆ ನೀವು ಕನ್ಸೀವ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನನಗೂ ಕೂಡ ಇದು ಸಿಂಪ್ಟಮ್ಸ್ ಇದ್ದಿದ್ದರಿಂದ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೇನಾಗಿತ್ತು ನನಗೆ ಎರಡು ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ಜಾಸ್ತಿ ನನಗೆ ಸೆಕೆಂಡಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿ ಅಷ್ಟು ಗೊತ್ತಾಗ್ತಿರಲಿಲ್ಲ, ನಾನು ಅಷ್ಟು ಅದರಗಡೆ ಗಮನ ಕೊಟ್ಟಿಲ್ಲ. ಬಟ್ ಫಸ್ಟ್ ಪ್ರೆಗ್ನೆನ್ಸಿಲಿ ಕೆಲವೊಂದು ಸಿಂಪ್ಟಮ್ಸ್ ನನಗೆ ಕಾಮನ್ ಆಗಿ ಸೆಕೆಂಡ್ ಪ್ರೆಗ್ನೆನ್ಸಿಲಿತ್ತು, ಹಾಗಾಗಿ ಅದರ ರಿಲೇಟೆಡ್ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಥರ ಇತ್ತು ಅಂತ ಹೇಳೋದನ್ನು. ಫಸ್ಟ್ ಬಂದುಬಿಟ್ಟು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಮಂತ್ ಇಂಥ ಪೀರಿಯಡ್ಸ್ ಬರೋ ಮುಂಚೆ ಫಸ್ಟ್ ಸಿಂಪ್ಟಮ್ಸ್ ಬಂದುಬಿಟ್ಟು ನನಗೆ ಫಸ್ಟ್ ಟೈಮ್ ಫಸ್ಟ್ ಗೊತ್ತಾಗಿದ್ದು ಅಂತಂದರೆ, ನನಗೆ ಒಂಥರ ಮಾರ್ನಿಂಗ್ ಸಿಕ್ನೆಸ್ ಥರ ಅನ್ಸೋದು, ತುಂಬ ಸುಸ್ತು ಅನ್ಸೋದು, ಜ್ವರ ಬಂದಂಗೆ ಅನ್ಸೋದು, ಬೆಳಗ್ಗೆ ಎದ್ದಾಗ ಒಂಥರ ಮೈಯೆಲ್ಲ ಬಿಸಿ ಬಿಸಿ ಅನ್ಸೋದು, ಸ್ವಲ್ಪ ಫೀವರ್ ಥರ ಅನ್ಸೋದು, ಈ ಥರ ಆಗ್ತಾ ಇತ್ತು. ಬಟ್ ಇದು ಎರಡೂ ಪ್ರೆಗ್ನೆನ್ಸಿಲಿ ಕೂಡ ನನಗೆ ಈ ಕಾಮನ್ ಆಗಿ ಆಗಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂಥರ ಸುಸ್ತು ಜ್ವರ, ಅದು ಕಾಮನ್ ಆಗಿ ಫಸ್ಟ್ ಕಾಣಿಸ್ಕೊಳ್ತಿದ್ದು ಸಿಂಪ್ಟಮ್ಸ್ ಅದು ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಏನಂತಂದರೆ, ಬ್ರೆಸ್ಟ್ ಪೇನ್, ಸಖತ್ತು ಪೇನ್ ಇರೋದು, ರೈಟಲ್ಲಿ ಮಲಗಿದ್ದಾಗ ಹಿಂಗೆ ಒಂದು ಸೈಡ್ ತಿರುಗೋಕೆ ಕಷ್ಟ ಆಗೋದು, ಅಷ್ಟು ಪೇನ್ ಆಗೋದು. ಒಂದು ಕಡೆ ಮಲಗಿದ್ವಿ ಅಂದರೆ ಸ್ವಲ್ಪ ಹೊತ್ತು ಪೇನ್ ಕಮ್ಮಿ ಆಗೋ ತನಕ ಹಿಂಸೆ ಆಗೋದು, ಅದಾದಮೇಲೆ ಒಂದು ಕಡೆ ಕಂಫರ್ಟಬಲ್ ಆಗಿತ್ತು ಅಂದರೆ ಮತ್ತೆ ಅಲ್ಲಾಡಕ್ಕೆ ಆಗ್ತಿರಲ್ಲ, ಅಷ್ಟು ಪೇನ್ ಅನಿಸೋದು, ತುಂಬ ಹೆವಿ ಅನಿಸೋದು ಬ್ರೆಸ್ಟ್. ಮನೆಗೆ ಇದು ಈ ಪೀರಿಯಡ್ಸ್ ಹತ್ರ ಮತ್ತು ಪೀರಿಯಡ್ಸ್ ಆಗಿ ಒಂದು ವೀಕ್ ಅಷ್ಟೊತ್ತಿಗೆ ತುಂಬ ಇದು ಕಾಣಿಸ್ಕೊಂಡಿದ್ದು. ಒಂದೂವರೆ ಎರಡು ತಿಂಗಳ ತನಕ ನನಗೆ ಈ ಪೇನ್ ಕಾಮನ್ ಆಗಿತ್ತು, ತುಂಬ ಹೆವಿ ಪೇನೇ ಇತ್ತು. ಈವನ್ ನಾನು ಮೆಡಿಕೇಷನ್ ಏನಾದರೂ ಮಾಡೋಣ ಅನ್ಕೊಂಡೆ, ಬಟ್ ಎಲ್ಲದಕ್ಕೂ ಆ ಥರ ಮೆಡಿಸಿನ್ ತೊಗೊಳ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಟೈಮ್ನಲ್ಲಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸಖತ್ತು ಪೇನ್ ಇರ್ತಿತ್ತು, ಅದು ಕಾಮನ್ ಆಗಿ ಕಾಣಿಸೋದು. ಕೆಲವರಿಗೆ ಪೀರಿಯಡ್ಸ್ ಟೈಮ್ನಲ್ಲೂ ಈ ಥರ ಸಿಂಪ್ಟಮ್ಸ್ ಇರುತ್ತೆ, ಮೀನ್ಸ್ ಜ್ವರ ಆಗಲಿ, ಬ್ರೆಸ್ಟ್ ಪೇನ್ ಆಗಲಿ, ಇವೆಲ್ಲ ಇರುತ್ತೆ. ಬಟ್ ಪೀರಿಯಡ್ಸ್ ಮಿಸ್ ಆಗೋ ತನಕ ನೀವು ಆದಷ್ಟು ಏನಂತಾರೆ ಹೆವಿ ಏನು ವೇಟ್ ಎತ್ತಿದೆ, ನೀವು ಕನ್ಸ್ಯೂಮ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ನೋರು, ಹೆವಿ ವೇಟ್ ಎತ್ತಿದೆ ಅಥವಾ ತುಂಬ ಹೆವಿ ಕೆಲಸ ಮಾಡಿದೆ, ಜಾಸ್ತಿ ಎಕ್ಸಸೈಸಸ್ ಎಲ್ಲ ಮಾಡಿದೆ, ಆ ಥರ ಎಲ್ಲ ನೀವು ಪ್ರಿಕಾಷನ್ ತೊಗೊಂಡು ಮತ್ತು ಹೀಟ್ ಆಗುವಂಥ ಐಟಮ್ಸ್ಗಳು ತಿಂದೆ, ಇದನ್ನೆಲ್ಲ ನೋಡ್ಕೊಳ್ಬೇಕು. ಪೀರಿಯಡ್ಸ್ಗೂ ಕೆಲವರಿಗೆ ಈ ಥರ ಸಿಂಪ್ಟಮ್ಸ್ ಇರುತ್ತೆ, ಬಟ್ ನಾ ಕನ್ಸೀವ್ ಆದಾಗ ನನಗೆ ಪೀರಿಯಡ್ಸಲ್ಲಿ ಜಾಸ್ತಿ ಈ ಥರ ಯಾವುದೋ ಸಿಂಪ್ಟಮ್ಸ್ ಇರಲ್ಲ, ಕೆಲವರಿಗೆ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹಂಗೇನಾದರೂ ನಿಮಗೆ ಕನ್ಸೀವ್ ಆಗಬೇಕು ಅನ್ನೋರು ಆದಷ್ಟು ನೀವು ಹುಷಾರಾಗಿರೋದು ಒಳ್ಳೆಯದು. ಆ ಮಂತ್ ಒಳಗಡೆ ನಿಮಗೆ ಈ ಥರ ಸಿಂಪ್ಟಮ್ಸ್ ಕಾಣಿಸಿದ್ರೆ, ಸೊ ಬ್ರೆಸ್ಟ್ ಪೇನ್ ಇದು ಸೆಕೆಂಡ್ ಥಿಂಗ್. ಥರ್ಡ್ ಬಂದುಬಿಟ್ಟಿರಂತ ಅಂದರೆ, ಕೆಲವೊಂದು ತಿನ್ನಬೇಕು ಅನಿಸುತ್ತೆ, ತಿನ್ನಬಾರ್ದು ಅನಿಸುತ್ತೆ, ಅವೆಲ್ಲ ಇರುತ್ತಲ್ಲ, ಅದೆಲ್ಲ ನಿಮಗೆ ಮಂತಲ್ಲಿ ಕನ್ಸೀವ್ ಆಗಿರೋ ಟೈಮ್ನಲ್ಲೇ ಆಗಲೇ ನಿಮಗೆ ಅದೆಲ್ಲ ಬರ್ತಾ ಇರುತ್ತೆ, ಮೀನ್ಸ್ ಅದು ಗೊತ್ತಾಗ್ತಾ ಇರುತ್ತೆ. ಕೆಲವೊಂದು ನೋಡ್ತಿದ್ರೆ ತಿನ್ನಬೇಕು ಅಂತ ಅನ್ಸಲ್ಲ, ಕೆಲವೊಂದು ಸ್ಮೆಲ್ಗಳು ನಿಮಗೆ ಆಗಲೇ ಅವಾಯ್ಡ್ ಮಾಡಬೇಕು ಅನಿಸ್ತಾ ಇರುತ್ತೆ, ಕೆಲವೊಂದು ಸ್ಮೆಲ್ಗಳು ನಿಮಗೆ ಇಷ್ಟ ಆಗ್ತಾ ಇರಲ್ಲ. ಸೊ ತುಂಬ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ನನಗೆ ಬಂದುಬಿಟ್ಟು ತುಂಬ ತಿನ್ನಬೇಕು ತಿನ್ನಬಾರ್ದು ಅನ್ಸೋದು ಬಗ್ಗೆ ಯಾವುದೂ ಇರಲಿಲ್ಲ, ಬಟ್ ತುಂಬ ಹುಷಾರು ಇರ್ತಿರ್ಲಿಲ್ಲ, ಯಾವಾಗಲೂ ಮಲಗಿ ಇರ್ತಿದ್ದೆ. ಆಲ್ಮೋಸ್ಟ್ ನಾನು ಇನ್ನೂ ಕನ್ಸೀವ್ ಆಗೋಕ್ಕೂ ಮುಂಚೆನೇ ತುಂಬ ಸುಸ್ತು ಅನ್ಸೋದು, ತುಂಬ ಮಲಗಬೇಕು ಅಂತ ಅನ್ಸೋದು. ಊಟ ತಿಂಡಿ ಏನು ಸೇರ್ತಾನೆ ಇರಲಿಲ್ಲ ಆ್ಯಕ್ಚುಲಿ, ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ. ಇನ್ನೊಂದೇನಂತ ಅಂದರೆ, ಹೆಡ್ಡೇಕ್, ತುಂಬ ಹೆಡ್ಡೇಕ್ ಬರೋದು ನನಗೆ. ಸೆಕೆಂಡ್ ಒನ್ನಲ್ಲಷ್ಟೇ, ಫಸ್ಟ್ ಒನ್ನಷ್ಟೇ ಕನ್ಸೀವ್ ಆಗಿ ಸ್ವಲ್ಪ ದಿವಸ
ಇವನ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ತುಂಬ ದಿವಸ ನನಗೆ ಹೆಡೇಕ್, ಅದು ಫುಲ್ಲು ಪ್ರೆಗ್ನೆನ್ಸಿ, ಹೋಲ್ ಪ್ರೆಗ್ನೆನ್ಸಿ ಇತ್ತು ಅಂತಲೇ ಹೇಳ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿನೇ ಇತ್ತು, ಯಾವಾಗಲೂ ಮಲಗಿರ್ತಿದ್ದೆ. ನನಗೆ ತಲೆನೋವು ಎಷ್ಟು ಬರೋದಂದರೆ ಈವನ್ ನಾನು ಎಷ್ಟೋ ಫೋನ್ ಕಾಲ್ಸ್ನ ಅಟೆಂಡೇ ಮಾಡ್ತಿರ್ಲಿಲ್ಲ, ಆಗ್ತಾನೇ ಇರಲಿಲ್ಲ ನನಗೆ, ಸೈಲೆಂಟ್ ಮಾಡಿ ಫೋನ್ ಮಲಗಿಬಿಡ್ತಿದ್ದೆ, ಅಷ್ಟು ಹೆಡೇಕ್ ಇರ್ತಿತ್ತು. ಅದು ಸ್ಟಾರ್ಟಿಂಗಿಂದ ಆಲ್ಮೋಸ್ಟ್ ನನ್ನ ಪ್ರೆಗ್ನೆನ್ಸಿ, ಹೋಲ್ ಪ್ರೆಗ್ನೆನ್ಸಿ ಇತ್ತು ಅಂತಲೇ ಹೇಳ್ಬೋದು. ಒಂದು 7 ಮಂತ್ಸ್ ತನಕ ಅಂತೂ ತುಂಬ ಮೇಜರಾಗೇ ಇತ್ತು ಅದು, ಮೆಡಿಸಿನ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ ನಾನು ಅದಕ್ಕಷ್ಟು ಇತ್ತು. ಅದಾದಮೇಲೆ ಇನ್ನೊಂದೇನಂತ ಅಂದರೆ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವು ಏನಂತ ಅಂದರೆ, ನಿಮಗೆ ಕೆಲವರಿಗೆ ಪೀರಿಯಡ್ಸ್ ಆಗೋ ಟೈಮ್ನಲ್ಲಿ ಹೊಟ್ಟೆ ನೋವು ಬರ್ತಾರೆ, ಅದೇ ಥರನೇ ಪೇಯ್ನ್ ಬರುತ್ತೆ. ಈ ಎಲ್ಲ ಪೀರಿಯಡ್ಸ್ಗಿಂತ ಸ್ವಲ್ಪ ಕಡಿಮೆನೂ ಇರ್ಬೋದು, ಅಂದರೆ ತುಂಬ ಜಾಸ್ತಿ ಇರೋಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ ಹಂಗೆ ನೋಡಬೇಕಂದ್ರೆ. ಮತ್ತು ಬ್ಯಾಕ್ ಪೇನ್ ಬರುತ್ತೆ, ಬ್ಯಾಕ್ ಪೇನ್ ಇರೋರಿಗೆ ಬ್ಯಾಕ್ ಪೇನ್ ಬರುತ್ತೆ, ಯಾರಿಗೆ ಪೀರಿಯಡ್ಸ್ ಆಗೋ ಹೊಟ್ಟೆ ನೋವು ಬರುತ್ತೆ ಅವ್ರಿಗೆ ಹೊಟ್ಟೆ ನೋವು ಕೂಡ ಬರುತ್ತೆ. ಅದು ಏನಂದರೆ ಹೊಟ್ಟೆ ಕೆಳ ಭಾಗದಲ್ಲಿ, ಅಂದರೆ ಸ್ವಲ್ಪ ಕೆಳಗಡೆ ಲೋವರ್ ಅಬ್ಡೋಮಿನ್ ಅಂತಾರಲ್ಲ, ಆ ಥರದಲ್ಲಿ ತುಂಬ ಪೇನ್ ಬರ್ತಾ ಇರುತ್ತೆ. ಈವನ್ ನನಗೆ ಆ್ಯಕ್ಚುಲಿ ನಾವು ಕನ್ಸೀವ್ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನಲ್ಲೇ ಇದ್ವಿ. ಸೊ ಆ ಮಂತಲ್ಲಿ ನನಗೆ ಒಂದು ಸರಿ ಪೀರಿಯಡ್ಸ್ ಆಗಿ, ಮೇ ಬಿ ಸ್ವಲ್ಪ ದಿವಸ ಆದಮೇಲೆ ತುಂಬ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೊಟ್ಟೆ ಎಷ್ಟು ಪೇಯ್ನ್ ಅಂತ ಅಂದರೆ, ನನಗೆ ಕುತ್ಕೊಳ್ಳೋಕ್ಕೆ ಎದೊಳಕ್ಕೂ ಕಷ್ಟ ಆಗೋದು, ಇದ್ದಕ್ಕಿದ್ದಂಗೆ ನೋವು ಸ್ಟಾರ್ಟ್. ಒಂದ್ಸರಿ ಒಂದು ಪೋರ್ಷನಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂದರೆ ಮತ್ತೆ ಎದೊಳಕ್ಕಾಗ್ತಿಲ್ಲ, ಅಷ್ಟು ಲೋವರ್ ಅಬ್ಡೋಮಿನ್ ಪೇಯ್ನ್ ಅಂದರೆ ಸಖತ್ ಪೇಯ್ನ್ ಬರೋದು. ಆ್ಯಕ್ಚುಲಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಏನಂತ ಅಂದರೆ, ನಮಗೆ ಕನ್ಸೀವ್ ಆಗೋ ಟೈಮಲ್ಲಿ, ಮೀನ್ಸ್ ನಮ್ಮ ಓವ್ಯುಲೇಷನ್ ಆಗಿ ಮತ್ತು ಸ್ಪರ್ಮ್ ಮತ್ತು ಎಗ್ ಮೀಟ್ ಆದಾಗ ಅದು ನಮ್ಮ ಯುಟ್ರಸ್ ಒಳಗಡೆ ಬಂದು ಸೇರ್ಕೊಳ್ಳೋ ಟೈಮ್ನಲ್ಲಿ ತುಂಬ ಪೇಯ್ನ್ ಆಗುತ್ತೆ, ಹೆವಿ ಪೇಯ್ನ್ ಆಗುತ್ತಂತೆ ಕೆಲವರಿಗೆ. ಕೆಲವರಿಗೆ ಲೈಟಾಗಿ ಪೇಯ್ನ್ ಆಗ್ಬೋದು. ಸೊ ಅದು ಆ ಪೇಯ್ನು ನಂಗೆ ತುಂಬ ಕಾಣಿಸ್ತು, ಅದು ಬಿಫೋರ್ ಪೀರಿಯಡ್. ಅದು ಬಂದು ಯುಟ್ರಸ್ಸಿಗೆ ಸೇರ್ಕೊಂಡು ಆದಮೇಲೆ ಅದು ಪೀರಿಯಡ್ಸ್ ನಮಗೆ ಆಗುತ್ತೆ ಇಲ್ಲ ಅಂತ ಪೀರಿಯಡ್ಸ್ ಅದು ಆಮೇಲೆ ಗೊತ್ತಾಗೋದು. ಸೊ ಅದು ಬರೋಕ್ಕೆ ಮುಂಚೆ ತುಂಬ ಪೇಯ್ನ್ ಆಗುತ್ತೆ. ಸೊ ಇದು ಕೆಲವರಿಗೆ ಕಾಣಿಸುತ್ತೆ, ಕೆಲವರಿಗೆ ಕಾಣಿಸಲ್ಲ. ನನಗೆ ಮಾತ್ರ ನಿಜವಾಗ್ಲೂ ತುಂಬ ಹೆವಿ ಪೇಯ್ನ್, ಒಂದು ಡೇ ಹೋಲ್ ಡೇ ನನಗೆ ಪೇಯ್ನ್ ಇತ್ತು. ಸೊ ಇದೊಂದು. ಬಟ್ ಹಂಗಂತೇಳಿ ಪೀರಿಯಡ್ಸಿಂದು ಪೇಯ್ನು ಇದ್ರ ಪೇಯ್ನ್ ಅಂತ ಗೊತ್ತಾಗೋದಿಲ್ಲ. ಯಾವುದಕ್ಕೂ ಯಾವುದೇ ರೀತಿ ಮೆಡಿಕೇಷನ್ ಮಾಡಬೇಡಿ, ಆ ಥರ ಪ್ಲ್ಯಾನಲ್ಲಿರೋರು ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಮತ್ತು ಜಾಸ್ತಿ ಯುರಿನೇಷನ್ ಜಾಸ್ತಿ ಹೋಗಬೇಕು ಅಂತಂದರೆ, ಮೀನ್ಸ್ ಯೂರಿನಿಗೆ ಜಾಸ್ತಿ ಹೋಗಬೇಕು ಅನ್ಸಂತೆ, ವಾಶ್ರೂಮಿಗೆ ಭಾಳ ಹೋಗ್ತಾ ಇರ್ತೀವಿ, ಪದೇ ಪದೇ ಹೋಗ್ತಾ ಇರ್ತೀವಿ, ಇದೆಲ್ಲ ನನಗೆ ಕಾಮನ್ ಆಗಿ ನಾನು ನೋಡಿರೋ ಸಿಂಪ್ಟಮ್ಸ್. ಆ್ಯಕ್ಚುಲಿ ಯೂರಿನೇಷನ್ ಜಾಸ್ತಿ ಆಗಿತ್ತು ನನಗೆ. ಇನ್ನೂ ಮಂತ್ ಇನ್ನೂ ಅಂದರೆ ಡೇಟ್ ಆಗೋ ಒಂದು ವಾರದ ಮುಂಚೆ ಬ್ಯಾಕ್ ಪೇಯ್ನ್ ತುಂಬ ಬರೋದು. ಪೀರಿಯಡ್ಸ್ ಆದಾಗ ನನಗೆ ಬ್ಯಾಕ್ ಪೇಯ್ನ್ ಬರುತ್ತೆ, ಹೊಟ್ಟೆ ನೋವಿಗಿಂತ ಜಾಸ್ತಿ. ಸೊ ಬ್ಯಾಕ್ ಪೇಯ್ನ್ ಬರ್ತಾ ಇತ್ತು. ನಾನು ನಮ್ಮನೇಲಿ ಅವತ್ತು ಪೂಜೆ ಕೂಡ ಇಟ್ಕೊಂಡಿದ್ವಿ, ನಾನು ಎಲ್ಲಿ ಇವತ್ತು ಪೀರಿಯಡ್ಸ್ ಆಗಿಬಿಡುತ್ತೋ ಅಂತ ನಾನು ಆ ಭಯದಲ್ಲೇ ಅವತ್ತೆಲ್ಲ ಕಳೆದೆ. ಬಟ್ ಏನೂ ಆಗಲಿಲ್ಲ. ಬಟ್ ಅದಾಗಿ ಒಂದು ವೀಕ್ ಆದಮೇಲೆ ನಾನು ಅವತ್ತಿನ ದಿವಸ ಕೂಡ ಟೆಸ್ಟ್ ಮಾಡಿದೆ, ಕರೆಕ್ಟಾಗಿ ಅವತ್ತೇ ಪೀರಿಯಡ್ಸ್ ಇದ್ದಿದ್ದು ನಂದು, ಟೆಸ್ಟ್ ಮಾಡಿದೆ. ಬಟ್ ಅವತ್ತೇನು ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ಒಂದು 10 ಡೇಸ್ ಬಿಟ್ಟು ನಾನು ಚೆಕ್ ಮಾಡಿದಾಗ ನನಗೆ ಕನ್ಸೀವ್ ಆಗಿರೋದು ಗೊತ್ತಾಯಿತು. ಫುಲ್ಲು ಹೆವಿ ಬ್ರೆಸ್ಟ್ ಪೇಯ್ನ್, ಹೆವಿ ಯುರಿನೇಷನ್, ಜೊತೆಯಲ್ಲಿ ತುಂಬ ಫೀವರ್ ಮತ್ತು ಸುಸ್ತು ಜಾಸ್ತಿ, ಬ್ಯಾಕ್ ಪೇಯ್ನ್, ಒಂದೇ ಒಂದ್ಸರಿ ಸ್ಟಮಕ್ ಪೇಯ್ನ್, ಅದು ನಮ್ಮ ಯುಟ್ರಸ್ನಲ್ಲಿ ಹೋಗಿ ಸೇರ್ಕೊಳ್ಳೋ ಟೈಮ್ನಲ್ಲಿ ಸ್ಟಮಕ್ ಪೇಯ್ನ್, ಇದಿಷ್ಟು ಕಾಮನ್ ಆಗಿ ಕಾಣಿಸುವಂಥ ಸಿಂಪ್ಟಮ್ಸ್. ಇದಿಷ್ಟು ಗೊತ್ತಾಗ್ತಿದ್ದಾಗ ನೀವು ಆರಾಮಾಗಿ, ನೀವು ಅಕಸ್ಮಾತ್ ಕನ್ಸೀವ್ ಮಾಡ್ತಿರೋ ಪೇರೆಂಟ್ಸ್ ಆದರೆ ಹುಷಾರಾಗಿರಿ. ಗೆಸ್ ಮಾಡ್ಬೋದು ನೀವು ಪೇರೆಂಟ್ ಆಗ್ತಾ ಇದ್ದೀರಾ ಅಂತ ನೀವು ಗೆಸ್ ಕೂಡ ಮಾಡ್ಬೋದು. ಸೊ ಆದಷ್ಟು ಆ ಟೈಮ್ನಲ್ಲಿ ನೀವು ಹೀಟಿನ ಪದಾರ್ಥ ತಿನ್ನೋದಾಗಲಿ ಅಥವಾ ಜಾಸ್ತಿ ಎಕ್ಸಸೈಸ್ ಮಾಡೋದಾಗಲಿ ತುಂಬ ಓಡಾಡೋದಾಗಲಿ ಆ ಥರದ್ದೆಲ್ಲ ಆದಷ್ಟು ಅಂದರೆ ಎಲ್ಲರೂ ಬಾಡಿ ಒಂದೇ ಥರ ಇರೋದಿಲ್ಲ. ಕೆಲವರಿಗೆ ಹೀಟ್ ಜಾಸ್ತಿ ಆದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ, ತುಂಬ ಹೆವಿಯಾಗಿ ಓಡಾಡಿದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ನನ್ನ ಕೇಸಲ್ಲಿ ನಾನು ಫಸ್ಟ್ ಟೈಮ್ ನನಗೆ ಕನ್ಸೀವ್ ಆದಾಗ ಫಸ್ಟ್ ಬೇಬಿನಲ್ಲಿ ಒಂದೆರಡು ಸರಿ ನನಗೆ ಮಿಸ್ಕ್ಯಾರೇಜ್ ಕೂಡ ಆಗಿತ್ತು. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಆಗಾಗಲಿಲ್ಲ. ನಾನು ಅವಾಗ ವೆಯ್ಟ್ ಲಾಸ್ ಚೆನ್ನಲ್ಲಿದ್ದೆ, ಎಕ್ಸಸೈಸ್ ಮಾಡಿದ್ದೆ, ಆಮೇಲೆ ಜಿಂಜರ್ ಟೀ ಕುಡಿತಾ ಇದ್ದೆ, ಇದೆಲ್ಲ ಕುಡಿದ್ರು ಕೂಡ ನನಗೆ ಕನ್ಸೀವ್ ಆಗಿದೆ. ಎಲ್ಲ ಟೈಮ್ನಲ್ಲೂ ಒಂದೇ ಥರ ಇರಲ್ಲ, ಎಲ್ಲರ ಬಾಡಿ ಕೂಡ ಒಂದೇ ಟೈಪ್ ಇರಲ್ಲ. ಸೊ ಆದಷ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳ್ತಾ, ನೀವು ಕನ್ಸೀವ್ ಮಾಡ್ಕೊಳ್ಳೇಬೇಕು ಅಂತ ನಿಮಗೆ ಡಿಸೈಡ್ ಮಾಡಿದ್ದೀರಾ ಅನ್ನೋರಾದರೆ, ಈ ಥರ ಸಿಂಪ್ಟಮ್ಸ್ಗಳು ಕೆಲವೊಂದು ನಿಮಗೆ ಕಾಣಿಸ್ದಾಗ ಆದಷ್ಟು ನೀವು ಹುಷಾರಾಗಿರೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡೋದು, ಶೇರ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವಾಗ ನಾವು ಪ್ರೆಗ್ನೆಂಟ್ ಅಂತ ಚೆಕ್ ಮಾಡ್ಕೊಳ್ಬೇಕು ಏನು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ವಿಡಿಯೋನ ನೋಡ್ತಾ ಇರಿ. ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಪ್ರೆಗ್ನೆನ್ಸಿ ರಿಲೇಟೆಡ್ ಏನೇ ಒಂದು ವೀಡಿಯೋಸ್ ಇದ್ರು, ತುಂಬ ವೀಡಿಯೋಸ್ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.